ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ಇದನ್ನು ನಾವು ನೈನ್ತ್ ಸೈನ್ಸಿನ ಫಿಫ್ತ್ ಚಾಪ್ಟರ್ ದಿ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡೋಣ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ದಿ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂದರೆ ಏನು ದಿ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂದರೆ ಸೆಲ್ ಸೆಲ್ಲನ್ನು ನಾವು ದಿ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿ ಕರಿತೀವಿ ಈ ಸೆಲ್ಲನ್ನು ಯಾರು ಫಸ್ಟು ಡಿಸ್ಕವರ್ ಮಾಡಿದ್ರು ಹೇಗೆ ಅದನ್ನು ಎಕ್ಸಮೈನ್ ಮಾಡಿದ್ರು ಯಾವುದ್ರ ಮುಖಾಂತರ ಎಕ್ಸಾಮಿನ್ ಮಾಡಿದ್ರು ಅಂತ ಹೇಳಿದ್ರೆ ಫಸ್ಟು ರಾಬರ್ಟ್ ಹುಕ್ ಅನ್ನೋರು ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಸೆಲ್ಲನ್ನು ಎಕ್ಸಾಮಿನ್ ಮಾಡಿರ್ತಾರೆ ಯಾವುದ್ರಲ್ಲಿ ಎಕ್ಸಾಮಿನ್ ಮಾಡಿದ್ರು ಅಂದರೆ ಕಾರ್ಕ್ ಕಾರ್ಕ್ ಅಂದರೆ ಕಾರ್ಕ್ ಇಸ್ ಎ ಸಬ್ಸ್ಟೇ ವಿಚ್ ಕಮ್ ಫ್ರಮ್ ದ ಬಾರ್ಕ್ ಆಫ್ ಎ ಟ್ರೀ ಕಾರ್ಕ್ ಅನ್ನೋದು ಮರದ ತೊಗಟೆಯಲ್ಲಿರುವಂತಹ ಒಂದು ವಸ್ತು ಅದರಿಂದ ಅವರು ಸೆಲ್ಲನ್ನು ಡಿಸ್ಕವರ್ ಮಾಡಿರ್ತಾರೆ ಯಾವುದರಿಂದ ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದರೆ ಅವರ ಹತ್ರ ಸೆಲ್ಫ್ ಡಿಸೈನ್ಡ್ ಮೈಕ್ರೋಸ್ಕೋಪ್ ಅಂತ ಇರುತ್ತೆ ಅದರ ಮುಖಾಂತರ ಅವರು ಸೆಲ್ಲನ್ನು ಡಿಸ್ಕವರ್ ಮಾಡಿರ್ತಾರೆ ಅದು ಹೇಗೆ ಕಾಣುತ್ತೆ ಸೆಲ್ ಅನ್ನೋದು ಅಂತ ಹೇಳಿದ್ರೆ ಸೆಲ್ ಅನ್ನೋದು ಸೆಲ್ ಅನ್ನೋದು ಹೇಗಿರುತ್ತೆ ಅಂದರೆ ಸ್ಟ್ರಕ್ಚರ್ ಆಫ್ ಎ ಹನಿ ಕೋಮ್ ಕನ್ಸಿಸ್ಟ್ ಆಫ್ ಮೆನಿ ಲಿಟ್ಲ್ ಕಂಫರ್ಟ್ಮೆಂಟ್ಸ್ ಅಂತ ಹೇಳಿ ಅದು ಸ್ಮಾಲ್ ಸ್ಮಾಲ್ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಅಟ್ಯಾಚ್ ಆಗಿರುವಂತಹ ಸ್ಟ್ರಕ್ಚರ್ ಆಗಿರುತ್ತೆ ಅದನ್ನು ಅವರು ಸೆಲ್ ಅಂತ ಹೇಳಿ ಫಸ್ಟ್ ಟೈಮ್ ಕರೀತಾರೆ ಈ ಸೆಲ್ ಅನ್ನೋದು ಲ್ಯಾಟಿನ್ ವರ್ಡ್ ಆಗಿರುತ್ತೆ ಆ ವರ್ಡ್ ಮೀನಿಂಗ್ ಸೆಲ್ ಮೀನಿಂಗ್ ಏನು ಅಂದರೆ ಲಿಟ್ಲ್ ರೂಮ್ ಅಂತ ಹೇಳಿ ಫೈಂಡ್ ಔಟ್ ಮಾಡಿರೋದು ದಟ್ ಈಸ್ ನಾಟ್ ಎ ಸಿಗ್ನಿಫಿಕೆಂಟ್ ಇನ್ಸಿಡೆಂಟ್ ಆಗಿರುತ್ತೆ ಅದೇನು ಅಷ್ಟು ದೊಡ್ಡ ವಿಷಯವೇನು ಆಗಿರೋಲ್ಲ ಆದರೆ ಅದು ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ಟ್ರಿ ಆಫ್ ಸೈನ್ಸ್ ಸೈನ್ಸಿನ ಹಿಸ್ಟ್ರಿಯಲ್ಲಿ ಅದು ತುಂಬ ಮಹತ್ವದಂತಹ ಒಂದು ಇನ್ಸಿಡೆಂಟ್ ಆಗಿರುತ್ತೆ ದಿಸ್ ವಾಸ್ ದಿ ಫಸ್ಟ್ ವೆರಿ ಫಸ್ಟ್ ಟೈಮ್ ದಟ್ ಸಮ್ ಒನ್ ಹ್ಯಾಡ್ ಅಬ್ಸರ್ವ್ ದಟ್ ಲಿವಿಂಗ್ ಥಿಂಗ್ಸ್ ಅಪಿಯರ್ ಟು ಕನ್ಸಿಸ್ಟ್ ಆಫ್ ಸಪರೇಟ್ ಯೂನಿಟ್ಸ್ ಅಂತ ಹೇಳಿ ಅಂದರೆ ಯಾವುದಾದ್ರೂ ಒಂದು ಜೀವ ಜೀವಿಗಳು ಒಂದು ಪ್ರತ್ಯೇಕ ಘಟಕಗಳಿಂದ ಇರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಗಮನಿಸಿರುವಂತಹ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಈ ನಾವು ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಯೂಸ್ ಮಾಡಿರುವಂತಹ ಸೆಲ್ ಅನ್ನೋ ವರ್ಡನ್ನು ನಾವು ಈ ದಿನ ಕೂಡ ನಮ್ಮ ಬಯಾಲಜಿಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ರೈಟ್ ಇದು ಸೆಲ್ಲಿನ ಬಗ್ಗೆ ದಿ ಫಂಡಮೆಂಟಲ್ ಯೂನಿಟ್ ಆಫ್ ಸೆಲ್ ಅಂದರೆ ಏನು ಅಂತ ಹೇಳಿ ಈಗ ನಮ್ಮೆಲ್ಲರೂ ಚೆನ್ನಾಗಿ ಅರ್ಥ ಆಗಿದೆ ಸೆಲ್ ಅಂದರೆ ಫಸ್ಟ್ ಒನ್ ಏನು ಸೆಲ್ ಅಂದರೆ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿ ಸೆಲ್ಲನ್ನು ಫಸ್ಟ್ ಡಿಸ್ಕವರ್ ಮಾಡಿದ್ದು ರಾಬರ್ಟ್ ಹುಕ್ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈ ಅಲ್ಲಿ ಫೈಂಡ್ ಮಾಡಿರ್ತಾರೆ ಅದು ಯಾವುದರಿಂದ ಮುಖ ಯಾವುದರ ಇಂದ ಅವರು ಅದನ್ನು ನೋಡಿರ್ತಾರೆ ಅಂದರೆ ಅವರು ಸೆಲ್ಫ್ ಡಿಸೈನ್ಡ್ ಓಲ್ಡ್ ಮೈಕ್ರೋಸ್ಕೋಪ್ ಇರುತ್ತೆ ಈಗ ಮಾಡ್ರನ್ ಮೈಕ್ರೋಸ್ಕೋಪ್ ಅಲ್ಲ ಕೋಲ್ಡ್ ಮೈಕ್ರೋಸ್ಕೋಪ್ ಅದು ಸೆಲ್ಫ್ ಡಿಸೈನ್ ಆಗಿರುತ್ತೆ ಆ ಮೈಕ್ರೋಸ್ಕೋಪಿಂದ ನೋಡಿರ್ತಾರೆ ಯಾವುದ್ರಲ್ಲಿ ನೋಡಿರ್ತಾರೆ ಫಸ್ಟ್ ಟೈಮ್ ಸೆಲ್ಲನ್ನು ಅಂತ ಹೇಳಿದ್ರೆ ಕಾರ್ಕಲ್ಲಿ ಅದೆಲ್ಲಿರುತ್ತೆ ಕಾರ್ಕ್ ಅನ್ನೋದು ಅಂದರೆ ಬಾರ್ಕ್ ಪಫೆಕ್ಟ್ ಟ್ರೀ ಅದರಲ್ಲಿ ಅವರು ಫಸ್ಟ್ ಟೈಮ್ ಸೆಲ್ಲನ್ನು ಔಟ್ ಮಾಡಿರ್ತಾರೆ ದಿ ಮೀನಿಂಗ್ ಆಫ್ ಸೆಲ್ ಅಂದರೆ ಲಿಟಲ್ ರೂಮ್ ಅಂತ ಹೇಳಿ ಈ ಸೆಲ್ಲಿನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಹನಿ ಕುಮ್ಗಳು ಟೈಪ್ ಇರುತ್ತೆ ಸ್ಟ್ರಕ್ಚರ್ ಅನ್ನೋದು ಓಕೆ ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡಪ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿ ಲಿವಿಂಗ್ ಆರ್ಗನಿಸಮ್ಸ್ ಸರ್ ಮೇಡಪ್ ಆಫ್ ಸೆಲ್ಸ್ ಓಕೆ ನೋಡಿ ಇಲ್ಲಿ ಆ್ಯಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಒಂದು ಆನಿಯನ್ ಇರುತ್ತಲ್ಲ ಆನಿಯನ್ನ ಪೀಲನ್ನು ತೆಗೆದುಕೊಂಡು ಅದನ್ನು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಅದರ ಸ್ಟ್ರಕ್ಚರ್ ಅನ್ನೋದು ಹೇಗೆ ಕಾಣುತ್ತೆ ಅಂದರೆ ಅದರ ಸ್ಟ್ರಕ್ಚರ್ ಅನ್ನೋದು ಹನಿ ಕುಂಬ್ ಟೈಪಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಫೈವ್ ಪಾಯಿಂಟ್ ಟೂ ಅಲ್ಲಿ ಹೇಳಿದ್ದಾರೆ ಆನಿಯನ್ ಪೀಲ್ನಲ್ಲಿರುವಂತಹ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿ ಬಾಕ್ಸ್ 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 ಟೈಪ್ನಲ್ಲಿ ಇರುತ್ತೆ ಅದರಲ್ಲಿ ಆ ಸೆಲ್ಲಿನ ಸೆಲ್ಲಿನಲ್ಲಿ ಏನಿರುತ್ತೆ ನೋಡಿ ಸೆಂಟರಲ್ಲಿ ನ್ಯೂಕ್ಲಿಯಸ್ ಅನ್ನುವಂತಹ ಇರು ನ್ಯೂಕ್ಲಿಯಸ್ ಅನ್ನೋ ಅನ್ನುವಂಥದ್ದು ಇರುತ್ತೆ ಓಕೆ ನೋಡಿ ನಾವು ಆನಿಯನ್ ಪೀಲ್ಸ್ನ ಚಿಕ್ಕ ಚಿಕ್ಕ ಆನಿಯನ್ಗಳಿಂದ ತಗೊಂಡ್ರೂ ಅಷ್ಟೇ ಇಲ್ಲ ನಾವು ದೊಡ್ಡ ದೊಡ್ಡ ಆನಿಯಲ್ಲಿರುವ ಆನಿಯನ್ನಲ್ಲಿರುವಂತಹ ಪೀಲ್ನಲ್ಲಿರುವಂತಹದ್ದನ್ನು ತೆಗೆದುಕೊಂಡು ನೋಡಿದ್ರೂ ಅಷ್ಟೇ ಅದು ನಮಗೆ ಒಂದೇ ಸ್ಟ್ರಕ್ಚರ್ ಅನ್ನೋದು ಕಾಣುತ್ತೆ ದೀಸ್ ಸ್ಟ್ರಕ್ಚರ್ಸ್ ಲುಕ್ ಸಿಮಿಲರ್ ಟು ಹೀಚ್ ಅದರ್ ಅವು ಏನಾಗಿರುತ್ತೆ ಒಂದು ಒಂದು ಪ್ರತಿಯೊಂದು ಒಂದೇ ರೀತಿಯಲ್ಲಿ ಇರುತ್ತೆ ಫಾರ್ಮ್ಗೆ ಬಿಗ್ ಸ್ಟ್ರಕ್ಚರ್ ಲೈಕ್ ಆನ್ ಆ್ಯನಿಯನ್ ಬಲ್ಪ್ ಅಂದರೆ ಅದು ಹೇಗಿರುತ್ತೆ ಅಂದರೆ ಈರುಳ್ಳಿಯ ಬಲ್ಪ್ನಂತೆ ಕಾಣುತ್ತೆ ಇವು ನಾವು ನೋಡಿರುವಂಥ ಸ್ಮಾಲ್ ಈರುಳ್ಳಿ ಆಗಿರಲಿ ಬಿಗ್ ಈರುಳ್ಳಿ ಆಗಿರಲಿ ಅವೆಲ್ಲರದ್ದು ಎಲ್ಲದರಲ್ಲಿರುವಂತಹ ಎಲ್ಲದರಲ್ಲಿ ಏನಾಗಿರುತ್ತೆ ಎಲ್ಲದರದ್ದು ಮಾತ್ರ ಸಿಮಿಲರ್ ಆಗಿರುತ್ತೆ ಸೇಮ್ ಆಗಿರುತ್ತೆ ನಾವು ಆ ಈರುಳ್ಳಿ ಅದು ತಗೊಂಡಿರ್ತೀವಲ್ಲ ಈರುಳ್ಳಿ ಪೀಲ್ನ ಅದ್ರ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಟರೂ ಕೂಡ ಅದು ಸೇಮ್ ಸ್ಟ್ರಕ್ಚರ್ ಅನ್ನೋದನ್ನ ನಮಗೆ ಕಾಣಿಸುತ್ತೆ ಈ ರೀತಿಯಾಗಿ ನಾವು ಅದನ್ನು ನೋಡಬಹುದು ಅನಂತರ ದೀಸ್ ಸ್ಮಾಲ್ ಸ್ಟ್ರಕ್ಚರ್ ದಟ್ ವಿ ಸಿ ಆರ್ ದ ಬೇಸಿಕ್ ಬಿಲ್ಡಿಂಗ್ ಯೂನಿಟ್ ಆಫ್ ದ ಆನಿಯನ್ ಬಲ್ಬ್ ಇದು ನಮ್ಮ ಏನಾಗಿರುತ್ತೆ ಬೇಸಿಕ್ ಯೂನಿಟ್ ಆಫ್ ದಿ ಆನಿಯನ್ ಬಲ್ಬ್ ಆನಿಯನ್ ಬಲ್ಬಿನ ಬೇಸಿಕ್ ಯೂನಿಟ್ಸ್ ಆಗಿರುತ್ತೆ ಇದನ್ನೇ ನಾವು ಸೆಲ್ ಅಂತ ಹೇಳಿ ಕರಿತೀವಿ ಈ ಸೆಲ್ ಅನ್ನೋದು ನಾಟ್ ಓನ್ಲಿ ಆನ್ ಆನಿಯನ್ ಆನಿಯನ್ನಲ್ಲಿ ಮಾತ್ರ ಅಲ್ಲ ಬಟ್ ಆಲ್ ಆರ್ಗನಿಸಮ್ಸ್ ದಟ್ ವಿ ಅಬ್ಸರ್ವ್ ಅರೌಂಡ್ ಅವರ್ ಮೇಡಪ್ ಆಫ್ ಸೆಲ್ಸ್ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಈ ಸೆಲ್ಸ್ ಅನ್ನೋದು ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಓಕೆ ಇಲ್ಲಿ ನೋಡಿ ಮೋರ್ ಟು ನೋ ಮೋರ್ ಟು ನೋದಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೆಲ್ ಸರ್ ಫಸ್ಟ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್ ಇನ್ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ ಹಿ ಅಬ್ಸರ್ವ್ಡ್ ದ ಸೆಲ್ ಇನ್ ಎ ಕಾರ್ಕ್ ಸ್ಲೈಸ್ ವಿಚ್ ದ ಹೆಲ್ಪ್ ಆಫ್ ಪ್ರಿಮಿಟಿವ್ ಮೈಕ್ರೋಸ್ಕೋಪ್ ಅಂತ ಹೇಳಿ ಅದು ನಾವು ಈಗ ತಾನೇ ಹೇಳ್ಕೊಂಡ್ವಲ್ಲ ರಾಬರ್ಟ್ ಹುಕ್ಕನ್ ಅವರು ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಫಸ್ಟ್ ಟೈಮ್ ಸೆಲ್ಗಳನ್ನು ಡಿಸ್ಕವರ್ ಮಾಡಿರ್ತಾರೆ ಅವ್ರು ಯಾವುದ್ರಲ್ಲಿ ಡಿಸ್ಕವರ್ ಮಾಡಿರ್ತಾರೆ ಪ್ರಿಮಿಟಿವ್ ಮೈಕ್ರೋಸ್ಕೋಪ್ನಲ್ಲಿ ಯಾವ ವಸ್ತುವಲ್ಲಿ ನೋಡಿರ್ತಾರೆ ಅವ್ರ ಸೆಲ್ಲನ್ನು ಫಸ್ಟ್ ಟೈಮು ಕಾರ್ಕ್ನಲ್ಲಿ ನೋಡಿರ್ತಾರೆ ಇನ್ನು ಲೂಯುಕನ್ ಅವರು ಸಿಕ್ಸ್ಟೀನ್ ಸೆವೆಂಟಿ ಫೋರಲ್ಲಿ ಫಸ್ಟ್ ಟೈಮ್ ಸೈ ಸೆಲ್ಲನ್ನು ಫೈಂಡ್ ಮಾಡಿರ್ತಾರೆ ಎಲ್ಲಿ ಅಂದರೆ ಫ್ರೀ ಲಿವಿಂಗ್ ಸೆಲ್ ಇನ್ ಫಾಂಡ್ ವಾಟರ್ ಫಾಂಡ್ ವಾಟರಲ್ಲಿ ಅವರು ಫಸ್ಟ್ ಟೈಮ್ ನೋಡಿರ್ತಾರೆ ಇನ್ನು ರಾಬರ್ಟ್ ಬ್ರೌನ್ ಅನ್ನೋರು ಏಯ್ಟೀನ್ ತರ್ಟಿ ಒನ್ನಲ್ಲಿ ಡಿಸ್ಕವರ್ ಮಾಡಿರ್ತಾರೆ ಸೆಲ್ನಲ್ಲಿ ನ್ಯೂಕ್ಲಿಯಸ್ ಅನ್ನುವಂತಹ ಒಂದು ಪಾರ್ಟ್ ಇರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ನ್ಯೂಕ್ಲಿಯಸ್ ಅನ್ನೋದು ಇರುತ್ತೆ ಸೆಲ್ನಲ್ಲಿ ಅಂತ ಹೇಳಿದ್ದು ಯಾರು ಅಂದರೆ ರಾಬರ್ಟ್ ಬ್ರೌನ್ ಏಯ್ಟೀನ್ ತರ್ಟಿ ಒನ್ನಲ್ಲಿ ಅನಂತರ ಫುನ್ಜೆ ಅನ್ನೋರು ಏಯ್ಟೀನ್ ತರ್ಟಿ ನೈನಲ್ಲಿ ಫ್ರೋಟೋಫ್ಲಾಸ್ಮಾ ಅನ್ನೋದು ಕೂಡ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ದಿ ಸೆಲ್ ಥೇರಿ ದಟ್ ಆಲ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ದಟ್ ಸೆಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿ ಇಲ್ಲಿ ನೋಡಿ ಈ ಸೆಲ್ ಥೇರಿಯಲ್ಲಿ ಅವರು ಏನು ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಕೇವಲ ಪ್ರಾಣಿಗಳು ಅನಿಮಲ್ಸ್ ಮಾತ್ರನೇ ಅಲ್ಲ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಎಲ್ಲವುಗಳು ಕೂಡ ಪ್ರತಿಯೊಂದರಲ್ಲೂ ಕೂಡ ಸೆಲ್ ಅನ್ನೋದು ಬೇಸಿಕ್ ಯೂನಿಟ್ ಆಗಿರುತ್ತೆ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿ ಹೇಳಿದ್ದಾರೆ ಆನಂತರ ಸ್ಲೆಡಿನ್ ಏಯ್ಟೀನ್ ತರ್ಟಿ ಏಯ್ಟ್ ಅಂಡ್ ತರ್ಟಿ ಏಯ್ಟ್ನಲ್ಲಿ ಆ್ಯಂಡ್ ಸ್ವ್ಯಾನ್ ಏಯ್ಟೀನ್ ತರ್ಟಿ ನೈನಲ್ಲಿ ಅವರ ಸೆಲ್ ಥೇರಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಸೆಲ್ ಅಂಡ್ ದೆನ್ ವರ್ಚು ಏಯ್ಟೀನ್ ಏಯ್ಟಿ ಫೈವ್ನಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಸೆಲ್ ಅನ್ನೋದು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಲಿಂದನೇ ಅವು ಅರೈಸ್ ಆಗುತ್ತೆ ಆಲ್ ಸೆಲ್ಸ್ ಆರ್ ಅರೈಸ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಅಂದರೆ ಫಸ್ಟೇ ಉಂಟಾಗಿರುವಂತಹ ಸೆಲ್ಲಿಂದನೇ ಮತ್ತೆ ಮತ್ತೆ ಬೇರೆ ಸೆಲ್ಗಳು ಅನ್ನೋದು ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅನಂತರ ನೈನ್ಟೀನ್ ಫಾರ್ಟಿಯಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಔಟ್ ಮಾಡಿದ ಡಿಸ್ಕವರ್ ಮಾಡಿದಾಗ ಸೆಲ್ನಲ್ಲಿ ಸೆಲ್ ವಾಲ್ ಅನ್ನೋದಿರುತ್ತೆ ನ್ಯೂಕ್ಲಿಯಸ್ ಇರುತ್ತೆ ಅಂಡ್ ದೆನ್ ಫ್ರೋಟೋಪ್ಲಾಸ್ಮಾ ಇರುತ್ತೆ ಅನ್ನು ನಾವು ನೋಡಬಹುದಾಗಿದೆ ಸೆಲ್ನಲ್ಲಿ ವೇರಿಯಸ್ ಆರ್ಗನ್ಸೆಲ್ಲ ಇರುವಂತಹದ್ದನ್ನು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ಗಳಲ್ಲಿ ನೋಡಬಹುದು ಕಾಂಪೌಂಡ್ ಸ್ಟ್ರಕ್ಚರ್ ಆಫ್ ದಿ ಸೆಲ್ಸ್ ಅಂಡ್ ವೇರಿಯಸ್ ಆರ್ಗನ್ ಸೆಲ್ ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ನೋಡಬಹುದಾಗಿದೆ ಅದಕ್ಕಿಂತ ಮುಂಚೆ ಇರುವಂತಹ ಮೈಕ್ರೋಸ್ಕೋಪ್ನಲ್ಲಿ ಇವು ಇಷ್ಟೊಂದು ನಾವು ಸೆಲ್ನಲ್ಲಿ ಯಾವ್ಯಾವ ಪಾರ್ಟ್ಗಳಿದ್ದು ಅನ್ನೋದನ್ನೆಲ್ಲ ನಾವು ಅಷ್ಟೊಂದು ಕ್ಲಿಯರ್ ಆಗಿ ಅನಂತರ ಎಲೆಕ್ಟ್ರಾನ ಮೈಕ್ರೋಸ್ಕೋಪ್ನ ಮುಖಾಂತರ ನಾವು ಪ್ರತಿಯೊಂದು ಪಾರ್ಟನ್ನು ನಾವು ಕ್ಲಿಯರಾಗಿ ನೋಡ್ಬೋದಾಗಿದೆ ದಿ ಇನ್ವೆನ್ಷನ್ ಆಫ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಲೀಡ್ ಟು ದ ಡಿಸ್ಕವರಿ ಆಫ್ ದ ಮೈಕ್ರೋಸ್ಕೋಪಿಕ್ ವರ್ಡ್ ಅಂದರೆ ಇನ್ವೆನ್ಷನ್ ನಾವು ಇನ್ವೆನ್ಷನ್ ಆಫ್ ಮ್ಯಾಗ್ನಿಫಿಕೇಟ್ ಮ್ಯಾಗ್ನಿಫೈಯಿಂಗ್ ಲೆನ್ಸಸ್ಸಿನ ಮೈಕ್ರೋಸ್ಕೋಪ್ಗಳಿಂದ ನಾವು ನಮ್ಮ ಈ ಮೈಕ್ರೋಸ್ಕೋಪಿಕ್ ವರ್ಡನ್ನು ನಾವು ಇನ್ನೂ ಚೆನ್ನಾಗಿ ತಿಳಿಬೋದಾಗಿದೆ ನೋಡಿ ಇಟ್ ಈಸ್ ನೌನ್ ಆ್ಯಸ್ ದ ಸಿಂಗ್ ಎ ಓಲ್ ಆರ್ಗನಿಸಮ್ ಅಂದರೆ ಇಲ್ಲಿ ನೋಡಿ ಒಂದು ಸಿಂಗಲ್ ಸೆಲ್ಲಿಂದೇ ಒಂದು ಫುಲ್ ಒಂದು ಒಂದು ಆರ್ಗನಿಸಮ್ ಅನ್ನೋದು ಸೃಷ್ಟಿಯಾಗಿರುತ್ತೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಸೆಲ್ಯುಲರ್ ಅಂತ ಹೇಳಿ ಕರಿತೀವಿ ಯೂನಿಸೆಲ್ಯುಲರ್ ಅಂದ್ರೇನು ಸಿಂಗಲ್ ಸೆಲ್ ಅದು ಮೆನಿ ಸಿಂಗಲ್ ಸೆಲ್ ಮೇ ಕನ್ಸಿಸ್ಟ್ ಎ ಹೋಲ್ ಆರ್ಗನಿಸಮ್ ಅಂತ ಹೇಳಿ ಅದಕ್ಕೆ ಎಕ್ಸಾಂಪಲ್ ಬಂದು ಹಮೀಬಾ ಪ್ಯಾರಾಮೀನ್ಸಿಯಮ್ ಆ್ಯಂಡ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಇವುಗಳು ಅವಕ್ಕೆ ಎಕ್ಸಮ ಎಕ್ಸಾಂಪಲ್ ಆಗುತ್ತೆ ಯೂನಿ ಸೆಲ್ಯುಲರ್ ಅಂದರೆ ಯೂನಿ ಮೀನ್ಸ್ ಸಿಂಗಲ್ ಅಂತ ಹೇಳಿ ಸಿಂಗಲ್ ಸೆಲ್ಲಿಂದ ಮಾಡಲ್ಪಟ್ಟಿರೋದ್ರಿಂದ ಅದನ್ನು ನಾವು ಯೂನಿ ಸೆಲ್ಯುಲರ್ ಅಂತ ಹೇಳಿ ಕರಿತೀವಿ ಆ್ಯಂಡ್ ದೆನ್ ಮಲ್ಟಿ ಸೆಲ್ಯುಲರ್ ಅಂದರೆ ಏನು ಮೆನಿ ಸೆಲ್ ಸೆಲ್ಸ್ ಗ್ರೂಪ್ಸ್ ಟುಗೆದರ್ ಇನ್ ಎ ಸಿಂಗಲ್ ಬಾಡಿ ನಾವು ಒಂದೇ ಬಾಡಿಯಲ್ಲಿ ಮೆನಿ ಸೆಲ್ ಅನ್ನೋದು ಇರುತ್ತೆ ಅದರಿಂದ ಮಾಡಲ್ಪಟ್ಟಿರೋದನ್ನು ನಾವು ಮಲ್ಟಿ ಸೆಲ್ಯುಲರ್ ಅಂತ ಹೇಳಿ ಹೇಳ್ತೀವಿ ಅಸ್ಯೂಮಿಂಗ್ ಡಿಫ್ರೆಂಟ್ ಫಂಕ್ಷನ್ ಇನ್ ಇನ್ ಟು ಎ ಫಾರ್ಮ್ ಆಫ್ ವೇರಿಯಸ್ ಬಾಡಿ ಪಾರ್ಟ್ ಇಂದ ಸೆಲ್ಯುಲರ್ ಆರ್ಗನಿಸಮ್ಸ್ ಅಂದರೆ ಅವೇನು ಮಾಡುತ್ತೆ ಅಂದರೆ ಪ್ರತಿಯೊಂದು ಕೂಡ ಮಲ್ಟಿ ಮಲ್ಟಿಸೆಲ್ಯುಲರಲ್ಲಿ ಡಿಫ್ರೆಂಟ್ ಫಂಕ್ಷನ್ಗಳನ್ನು ಮಾಡುತ್ತೆ ಮೆನಿ ಸೆಲ್ಸ್ ಆಗಿ ಗ್ರೂಪ್ಗಳಾಗಿರುತ್ತೆ ಅವು ಏನೇನು ಮಾಡುತ್ತೆ ಅಂದರೆ ಡಿಫ್ರೆಂಟ್ ಫಂಕ್ಷನ್ಗಳನ್ನು ಮಾಡುತ್ತೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮಲ್ಲಿ ಈ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ಗಳಿಗೆ ಎಕ್ಸಾಂಪಲ್ಸ್ ಬಂದು ಹ್ಯೂಮನ್ ಬೀಯಿಂಗ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಈ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸಲ್ಲಿ ಏನಾಗುತ್ತೆ ಅಂದರೆ ಕಮ್ ಫ್ರಮ್ ಎ ಸಿಂಗಲ್ ಸೆಲ್ ಅವೆಲ್ಲ ಏನಾಗಿರುತ್ತೆ ಎವ್ರಿ ಮಲ್ಟಿಸೆಲ್ಲುಲರ್ ಆರ್ಗನಿಸಮ್ಸ್ ಸರ್ ಕಮ್ ಫ್ರಮ್ ಎ ಸಿಂಗಲ್ ಸೆಲ್ ಸೆಲ್ಸ್ ಡಿವೈಡೆಡ್ ಟು ಪ್ರೊಡ್ಯೂಸ್ ಸೆಲ್ಸ್ ಆಫ್ ದೇರ್ ಓನ್ ಕೈಂಡ್ ಸೆಲ್ಸು ಏನಾಗುತ್ತೆ ಅಂದರೆ ಒಂದು ಸೆಲ್ ಅವು ಪ್ರೊಡ್ಯೂಸ್ ದಿ ಸೆಲ್ ಆಫ್ ದೇರ್ ಓನ್ ಕೈಂಡ್ ಅದು ಮತ್ತೆ ಮತ್ತು ಫ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಆಗಿ ಬರುತ್ತೆ ಆಲ್ ಸೆಲ್ಸ್ ದಸ್ ಕಮ್ ಫ್ರಮ್ ಫ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಹೇಳಿ ಒಂದು ಸೆಲ್ಲಿಂದ ಅವು ಮತ್ತೆ ಸಿಂಗ ಡಿವೈಡಾಗಿ ಡಿವೈಡಾಗಿ ಅದು ಮತ್ತೆ ಮತ್ತೆ ಸೆಲ್ಗಳಾಗಿ ಮಾರ್ಪಡುತ್ತೆ ಅನಂತರ ಅವು ಏನಾಗುತ್ತೆ ಅಂದರೆ ಅವು ಫ್ರೀ ಎಕ್ಸಿಸ್ಟಿಂಗ್ ಸೆಲ್ಲಿನ ಮುಖಾಂತರನೇ ನಾವು ಮತ್ತೆ ಮತ್ತೆ ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದು ಮಲ್ಟಿ ಸೆಲ್ಯುಲರ್ ಆರ್ಗನಿಸಮಲ್ಲಿ ನಡೆಯುತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೆಲವು ಫೈವ್ ಪಾಯಿಂಟ್ ತ್ರೀ ಫಿಗರಲ್ಲಿ ಹೇಳಿದ್ದಾರೆ ನೋಡಿ ನರು ಸೆಲ್ನಲ್ಲಿ ಹೇಗಿರುತ್ತೆ ಸ್ಟ್ರಕ್ಚ್ಚರ್ ಹೇಗಿರುತ್ತೆ ಅದರ ಶೇಪ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿ ನೋಡಿ ಫ್ಯಾಟ್ ಸೆಲ್ ಹೇಗಿರುತ್ತೆ ಬೋನ್ ಸೆಲ್ಸ್ ಹೇಗಿರುತ್ತೆ ಬ್ಲಡ್ ಸೆಲ್ಸ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿ ಆದರೆ ಈ ಸೆಲ್ಸ್ಗಳು ಏನಾಗಿರುತ್ತೆ ಅಂದರೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ಲಿ ಇರುತ್ತೆ ಸಮ್ ಆರ್ಗನಿಸಮ್ಸ್ ಕ್ಯಾನ್ ಆಲ್ಸೋ ಹ್ಯಾವ್ ಸೆಲ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್ ಇಟ್ ಡಿಪ್ ಡಿಪಿಟ್ ಸಮ್ ಸೆಲ್ಸ್ ಫ್ರಮ್ ದ ಹ್ಯೂಮನ್ ಬ್ಯಾಡಿ ಇವೆಲ್ಲ ನಮ್ಮ ಹ್ಯೂಮನ್ ಬ್ಯಾಡಿಯಲ್ಲಿರುವಂತಹ ಸೆಲ್ಸ್ಗಳು ಈ ಸೆಲ್ಸ್ಗಳು ಯಾವಿದೆ ಡಿಫ್ರೆಂಟ್ ಕೈಂಡ್ಸ್ ಅಲ್ಲಿದೆ ಅಂಡ್ ದೆನ್ ಡಿಫ್ರೆಂಟ್ ಶೇಪ್ನಲ್ಲಿ ಕೂಡ ಇವೆ ದಿ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸೆಲ್ಸ್ ಆರ್ ರಿಲೇಟೆಡ್ ಟು ದ ಸ್ಪೆಸಿಫಿಕ್ ಫಂಕ್ಷನ್ ದೇ ಫರ್ಫಾರ್ಮ್ ಅವುಗಳ ಶೇಪ್ ಮತ್ತು ಸೈಜ್ ಅನ್ನೋದು ಅವುಗಳು ಫರ್ಫಾರ್ಮ್ ಮಾಡಬೇಕಾಗಿರುವಂತಹ ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ದರಿಂದ ಅವುಗಳ ಸೈಜ್ ಸೈಜ್ ಮತ್ತು ಶೇಪ್ ಅನ್ನೋದು ಆ ರೀತಿಯಾಗಿರುತ್ತೆ ಸಮ್ ಸೆಲ್ಸ್ ಲೈಕ್ ಅಮೀಬಿ ಅಮೀಬಾ ಹ್ಯಾವ್ ಚೇಂಜಿಂಗ್ ಶೇಪ್ಸ್ ಇನ್ ಸಮ್ ಕೇಸಸ್ ದಿ ಸೆಲ್ ಶೇಪ್ ಕುಡ್ ಬಿ ಮೋರ್ ಆರ್ ಲೆಲ್ಸ್ ಫಿಕ್ಸ್ಡ್ ದಟ್ ಫೆಕ್ಯುಲಿಯರ್ ಫಾರ್ ದಿ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಲ್ ಫಾರ್ ಎಕ್ಸಾಂಪಲ್ ನರೋ ಸೆಲ್ಸ್ ಹ್ಯಾವ್ ಎ ಟಿಪಿಕಲ್ ಶೇಪ್ ಅಂದರೆ ಇಲ್ಲಿ ನೋಡಿ ಇಲ್ಲಿ ಅಮಿಬಾ ಅನ್ನೋದು ಏನು ಮಾಡ್ಕೊಳ್ಳೋ ಏನು ಮಾಡ್ಕೊಳ್ತಾ ಇರುತ್ತೆ ಅಂದರೆ ಅದರ ಚೇಂಜ್ ಅದರ ಶೇಪನ್ನು ಚೇಂಜ್ ಮಾಡ್ಕೊಳ್ತಾ ಇರುತ್ತೆ ಇನ್ ಸಮ್ ಕೇಸಸ್ ದಿ ಸೆಲ್ ಶೇಪ್ ಕುಡ್ ಬಿ ಮೋರ್ ಆರ್ ಲೆಸ್ ಫಿಕ್ಸ್ಡ್ ಆ್ಯಂಡ್ ಫೆಕ್ಯುಲಿಯರ್ ಫಾರ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಲ್ಸ್ ಇನ್ನು ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಲ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಅವು ಫಿಕ್ಸ್ ಆಗಿರುತ್ತೆ ಅವು ಮತ್ತೆ ಮತ್ತೆ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಮೀಬ ಥರ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಎಕ್ಸಾಂಪಲ್ಗಳು ನರ ಸೆಲ್ ಅಂತ ಹೇಳಿ

ಪ್ರತಿಯೊಂದು ಕೂಡ ಬೇಸಿಕ್ ಫಂಕ್ಷನ್ಗಳನ್ನು ಮಾಡುತ್ತೆ ಅವುಗಳ ಬೇಸಿಕ್ ಫಂಕ್ಷನನ್ನು ಮಾಡುತ್ತೆ ಕ್ಯಾರೆಟರಿಸಿಕ್ಸ್ ಆಫ್ ಆಲ್ ಲಿವಿಂಗ್ ಆರ್ಗನಿಸ್ ಲಿವಿಂಗ್ ಫಾರ್ಮ್ ಹೌ ಡಸ್ ಎ ಲಿವಿಂಗ್ ಸೆಲ್ ಫಾಮ್ ದೀಸ್ ಬೇಸಿಕ್ ಫಂಕ್ಷನ್ಸ್ ಲಿವಿಂಗ್ ಸೆನ್ಸ್ಗಳು ಹೇಗೆ ಪಫಾಮ್ ಮಾಡುತ್ತೆ ಅಂತ ಹೇಳಿದರೆ ವಿನ್ ದಟ್ ದೇರ್ ಈಸ್ ಎ ಡಿವಿಷನ್ ಆಫ್ ಲೇಬರ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಸಚ್ ಆಸ್ ಹ್ಯೂಮನ್ ಬೀಯಿಂಗ್ ದೀಸ್ ಮೀನ್ಸ್ ದಟ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ ಪಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್ ಅಂತ ಹೇಳಿದರೆ ಇಲ್ಲಿ ನೋಡಿ ಒಂದೊಂದು ಟೈಪಲ್ಲಿ ಸೆಲ್ಗಳು ಒಂದೊಂದು ಹಾರ್ಗನಲ್ಲಿ ಇಲ್ಲಿ ಇರಬೇಕಾದ್ರೆ ಅದು ಒಂದೊಂದು ರೀತಿಯ ಫಂಕ್ಷನ್ಗಳನ್ನು ಮಾಡುತ್ತೆ ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ಸ್ಗಳಲ್ಲಿ ಅವು ಡಿಫ್ರೆಂಟ್ ಟೈಪ್ ಆಗಿ ಫ ಪರ್ಫಾರ್ಮೆನ್ಸನ್ನು ಅದು ಮಾಡುತ್ತೆ ಇನ್ನು ಬ್ಲಡ್ನಲ್ಲಿ ಏನು ಮಾಡುತ್ತೆ ಅಂದರೆ ಹಾರ್ಟ್ನಲ್ಲಿರುವಂತಹ ಸೆಲ್ಗಳು ಏನು ಮಾಡುತ್ತೆ ಬ್ಲಡ್ ಅನ್ನು ಪಂಪ್ ಮಾಡುತ್ತೆ ಇನ್ನು ಸ್ಟಮಕ್ನಲ್ಲಿ ಇರುವಂತಹ ಸೆಲ್ಗಳು ಏನು ಮಾಡುತ್ತೆ ಡೈಜೆಷನ್ ಫಂಕ್ಷನ್ ಡೈಜೆಸ್ಟ್ ದ ಫುಡ್ ಅಂತ ಮಾಡುತ್ತೆ ಈ ರೀತಿಯಾಗಿ ಅವುಗಳು ಡಿಫ್ರೆಂಟ್ ಡಿಫ್ರೆಂಟ್ ಆರ್ಗನಲ್ಸಲ್ಲಿದ್ದಾಗ ಅವುಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಪರ್ಫಾರ್ಮನ್ನು ಮಾಡಬೇಕಾಗುತ್ತೆ ಸಿಮಿಲರ್ಲಿ ಡಿವಿಷನ್ ಆಫ್ ಲೇಬರ್ ಈಸ್ ಆಲ್ಸೋ ಸೀನ್ ವಿತ್ ಇನ್ ಎ ಸೆಲ್ ಇನ್ ಫ್ಯಾಕ್ಟ್ ಈಚ್ ಸಚ್ ಸೆಲ್ ಹ್ಯಾಸ್ ಗಾಟ್ ಸರ್ಟೈನ್ ಸ್ಪೆಸಿಫಿಕ್ ಕಾಂಪೋನೆಂಟ್ ವಿತ್ ಇನ್ ಈ ನೋನ್ ಆಸ್ ಸೆಲ್ ಆರ್ಗನಲ್ ಈಚ್ ಕೈಂಡ್ ಆಫ್ ಸೆಲ್ ಆರ್ಗನಲ್ ಪರ್ಫಾರ್ಮಿಂಗ್ ಸ್ಪೆಷಲ್ ಫಂಕ್ಷನ್ ಇಲ್ಲಿ ನೋಡಿ ಇಲ್ಲಿ ಆ ಸೆಲ್ಗಳು ಅವುಗಳು ಪ್ರತಿಯೊಂದು ಕೂಡ ಪ್ರತಿಯೊಂದು ರೀತಿಯಾದಂತಹ ಕೆಲಸಗಳನ್ನು ಕೂಡ ಮಾಡು ಮಾಡುತ್ತೆ ಈಚ್ ಕೈಂಡ್ ಆಫ್ ಸೆಲ್ ಆರ್ಗನೈಲ್ ಎ ಸ್ಪೆಷಲ್ ಫಂಕ್ಷನ್ ಸ್ಪೆಷಲ್ ಫಂಕ್ಷನ್ಗಳನ್ನು ಮಾಡುತ್ತೆ ಸಚ್ ಆಸ್ ಮೇಕಿಂಗ್ ಎ ನ್ಯೂ ಮೆಟೀರಿಯಲ್ ಇನ್ ದ ಸೆಲ್ ಅವುಗಳು ಏನು ಮಾಡುತ್ತೆ ಹೊಸ ಹೊಸ ಸೆಲ್ಗಳನ್ನು ಮತ್ತೆ ಮತ್ತೆ ಅವು ಸೃಷ್ಟಿ ಮಾಡುತ್ತೆ ಆ್ಯಂಡ್ ದೆನ್ ಕ್ಲಿಯರಿಂಗ್ ಅಪ್ ದ ವೇಸ್ಟ್ ಮೆಟೀರಿಯಲ್ ಫ್ರಮ್ ದ ಸೆಲ್ ಸೆಲ್ನಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ಗಳನ್ನು ನಾವು ಕ್ಲೀನ್ ಮಾಡುತ್ತಾ ಇರುತ್ತೆ ಈ ರೀತಿಯಾಗಿ ಅವು ಸೆಲ್ ಅನ್ನೋದು ಲಿವಿಂಗ್ ಮತ್ತು ಫರ್ಫಾರ್ಮಿಂಗ್ ಎ ಲಾಟ್ ಆಫ್ ಫಂಕ್ಷನ್ಸ್ ಬಿಕಾಸ್ ಆಫ್ ದೀಸ್ ಆರ್ಗನೈಲ್ಸ್ ಅವುಗಳು ಅವನ್ನೆಲ್ಲ ಮಾಡೋದಕ್ಕೆ ಏಬಲ್ ಆಗಿರುತ್ತೆ ಸೆಲ್ ಅನ್ನೋದು ಆರ್ಗನೈಲ್ಸ್ಗಳಲ್ಲಿ ಅವುಗಳು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಫಂಕ್ಷನ್ಗಳನ್ನು ಮಾಡ್ತಿರುತ್ತೆ ಒಂದು ಕ ಒಂದು ಇದರಲ್ಲಿರುವಂತಹ ಸೆಲ್ ಅನ್ನೋದು ಮತ್ತೊಂದು ಟೈಪ್ನಲ್ಲಿ ಈಗ ನಮಗೆ ಹಾರ್ಟ್ನಲ್ಲಿರುವಂಥ ಸೆಲ್ ಮಾಡುವಂಥ ಫಂಕ್ಷನನ್ನು ಡೈಜೆಷನ್ ಸಿಸ್ಟಮಲ್ಲಿರುವಂಥ ಸೆಲ್ ಮಾಡೋದಿಲ್ಲ ಆರ್ಗನೈಲ್ಸಲ್ಲಿ ಇರುವಂಥ ಯಾವ ರೀತಿಯ ಆರ್ಗನ್ಸ್ನಲ್ಲಿ ಇರುತ್ತೆ ಅದು ಅನ್ನೋದನ್ನು ನಾವು ಮುಂದೆ ಮುಂದೆ ಲೆಸನ್ಗಳಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ ಇಲ್ಲಿ ನೋಡಿ ಈ ರೀತಿಯಾಗಿ ಸೆಲ್ ಅನ್ನೋದು ಅವುಗಳ ಆರ್ಗನಲ್ಲಿರುವಂತಹ ಫಂಕ್ಷನ್ಗಳನ್ನು ನಾವು ಡಿಫ್ರೆಂಟ್ ಟೈಪಲ್ಲಿ ಮಾಡುತ್ತೆ ದಿ ಕನ್ಸಿಸ್ಟ್ ಆಫ್ ದ ಬೇಸಿಕ್ ಯೂನಿಟ್ ಕಳೆದ ಸೆಲ್ ದೀಸ್ ಆರ್ಗನೈಲ್ಸ್ ಟುಗೆದರ್ ಈ ಆರ್ಗನೈಲ್ಸ್ ಎಲ್ಲನ್ನು ಕರೆದು ಅದರಲ್ಲಿರುವಂಥ ಬೇಸಿಕ್ ಯೂನಿಟ್ ಅಂದರೆ ಏನು ಸ್ಮಾಲ್ ಪಾರ್ಟ್ ಅಂತ ಹೇಳ್ತೀವಲ್ಲ ತುಂಬ ಮೈನ್ಯೂಟ್ ಪಾರ್ಟ್ ಆ ಮೈನ್ಯೂಟ್ ಪಾರ್ಟ್ ಆಗಿರೋದು ಅಂತ ನಾವು ಸೆಲ್ ಅಂತ ಹೇಳಿ ಕರಿತೀವಿ ಇಟ್ ಈಸ್ ಇಂಟ್ರೆಸ್ಟಿಂಗ್ ದಟ್ ಆಲ್ ಸೇಲ್ಸ್ ಆರ್ ಫೌಂಡ್ ದಟ್ ಟು ಹ್ಯಾವ್ ಸಮ್ ಸೇಮ್ ಆರ್ಗನಲ್ಸ್ ನೋ ಮ್ಯಾಟರ್ ವಾಟ್ ದೇರ್ ಫಂಕ್ಷನ್ ಈಸ್ ಆರ್ ವಾಟ್ ಆರ್ಗನಿಸಮ್ಸ್ ದೇ ಆರ್ ಫೌಂಡಿನ್ ಇಲ್ಲಿ ನೋಡಿ ಇದೇನಾಗುತ್ತೆ ಅಂದರೆ ಇಲ್ಲಿ ಅವೆಲ್ಲ ಒಂದೇ ಆರ್ಗನ್ ಆರ್ಗನಿಸಮಿಂದ ಸೃಷ್ಟಿಯಾಗಿರುತ್ತೆ ಅದು ಡಿವೈಡಾಗಿ ಅವುಗಳ ವರ್ಕನ್ನು ಚೇಂಜ್ ಚೇಂಜ್ ಆಗಿ ಮಾಡಿಕೊಂಡು ಅವುಗಳ ಫಂಕ್ಷನ್ ಅನ್ನೋದು ಮತ್ತು ಅವುಗಳ ಪರ್ಫಾರ್ಮೆನ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಅವುಗಳು ಯಾವ ಆರ್ಗನಲ್ಲಿ ಇರುತ್ತೆ ಅದರ ಆ ರೀತಿಯಾಗಿ ಅವು ಫಂಕ್ಷನನ್ನು ಮಾಡುತ್ತೆ Question ee who discovered cells and how answer robert hook discovered cells while examining a thin slice of cork he saw that the cork resembled the structure of an ecom consisting of many little compartments cork is a substance which come, comes from the bark of a tree robert hook called these boxes cells second question why is the cell called the structural and functional unit of life ಆನ್ಸರ್ ಈಚ್ ಲಿವಿಂಗ್ ಸೆಲ್ಸ್ ಆಸ್ ದ ಕೆಪಾಸಿಟಿ ಟು ಕರ್ಫಾರ್ಮ್ ಸರ್ಟೆನ್ ಬೇಸಿಕ್ ಫಂಕ್ಷನ್ಸ್ ಇಟ್ ಈಸ್ ಕಾಲ್ಡ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೆಕ್ಸ್ಟ್ ವಿಷಯವಿರುವಂತಹ ಅನಿಮಲ್ ಸೆಲ್ ಪ್ಲ್ಯಾಂಟ್ ಸೆಲ್ ಅವುಗಳನ್ನು ನಾವು ಯುಕ್ರಿಯಾಟಿಕ್ ಸೆಲ್ ಇವುಗಳನ್ನು ಡಿಸ್ಕಸ್ ಮಾಡೋಣ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ